ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿದ್ದೇವೆ ಎಂದಿದ್ದ ಕೇಂದ್ರ ಸಚಿವ ಅನಂತಕುಮಾರ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿ ಬಳ್ಳಾರಿಯಲ್ಲಿ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಸಾಗರ ಬಣದ ರಾಜ್ಯ ಸಂಘಟನಾ ಸಂಚಾಲಕ ಮಾನಯ್ಯಳ, ಜಿಲ್ಲಾ ಸಂಚಾಲಕ ಗಂಗಣ್ಣ, ಜಿಲ್ಲಾ ಸಂಘಟನಾ ಸಂಚಾಲಕ ಮರಿಸ್ವಾಮಿ, ಎಚ್ ಸಿದ್ದೇಶ್, ಪಂಪಾಪತಿ, ಗಾದಿಲಿಂಗಪ್ಪ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾ ಸಂಘಟನಾ ಸಂಚಾಲಕ ವಿ ಬಂಗಣ್ಣ, ಅನಂತಕುಮಾರ್ ಹೆಗಡೆ ಜಾತ್ಯಾತೀತ ಅಪ್ಪ ಅಮ್ಮರ ಬಗ್ಗೆ ಮಾತನಾಡುವ ಮೊದಲು ತಮ್ಮ ಅಪ್ಪ ಅಮ್ಮನ ಮೂಲದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಎಂದು ಕಿಡಿಕಾರಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ ವಿಶ್ವಜ್ಞಾನ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾರಂತಂದ್ರೆ ಅವರ ಜ್ಞಾನ ಎಷ್ಟಿದೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಮತ್ತು ಅವ್ರು ಬರೆದಿರುವಂತ ಸಂವಿಧಾನನು ಎಷ್ಟು ಬಹಳ ವಿಶಾಲವಾಗಿದೆ, ಎಲ್ಲಾ ಜನಾಂಗ ಎಲ್ಲಾ ಧರ್ಮಗಳು ಮಿಲನ ಆಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಸಮಾನ ಅಧಿಕಾರ ಕೊಟ್ಟಿರ್ತಕ್ಕಂಥ ಏಕೈಕವಾದಂಥ ಸಂವಿಧಾನ ಅಂತಂದ್ರೆ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತವಾದಂಥ ಸಂವಿಧಾನಗಳು. ಅಂತಹ ಸಂವಿಧಾನವನ್ನು ತಿರ್ಸ್ಲಿಕ್ಕೆ ಹೋಗಕ್ಕೆ ಅಥವಾ ಬದಲಾವಣೆ ಮಾಡಕ್ಕೆ ಹೋಗ್ತಕ್ಕಂಥದ್ದು ಅನಂತಕುಮಾರ್ ಹೆಗಡೆ ಮೂರ್ಖತನ. ಇವರನ್ನ ವಜಾ ಮಾಡಬೇಕು, ಮೊಟ್ಟ ಮೊದಲಿಗೆ ಇವರನ್ನು ವಜಾ ಮಾಡಬೇಕು. ಮತ್ತು ಆ ಭಾಗದಲ್ಲಿ ಇಂಥ ಒಬ್ಬ ದೇಶದ್ರೋಹಿಯನ್ನು ಕೇಸ್ ಹಾಕ್ಬೇಕು ಅವನ ಮೇಲೆ. ಹಾಗೆ ಇಂಥವರನ್ನ ಯಾವುದೇ ಕಾರಣಕ್ಕೂ ಜನ ಅಲ್ಲಿ ಆರಿಸಬಾರ್ದು, ಇಂಥವ್ರನ್ನ ಚುನಾವಣೆಯಲ್ಲಿ ಆರಿಸಬಾರ್ದು. ಇಂಥವ್ರನ್ನ ಸೋಲಿಸೋದ್ರ ಮೂಲಕವಾಗಿ ಇವತ್ತೇನು ಏನು ಗೆಲ್ಲುವ ಮತದಲ್ಲಿ ಇದಾನೆ, ಪ್ರತಿ ಸಾರಿ ಗೆಲ್ಲುವ ಮತದಲ್ಲಿ ಏನಿದಾರೋ ಆ ಗೆಲ್ಲುವ ಮತದಲ್ಲಿ ಮಾತನಾಡಿದಾರೋ ಇಂಥವ್ರು ಸೋಲಿಸೋದ್ರ ಮೂಲಕವಾಗಿ ಇಂಥ ಕೋಮು ಶಕ್ತಿಗಳನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದನ್ನ ಹಿನ್ನೆಲೆಯಲ್ಲಿ ನಾವು ಇವತ್ತು ದಲಿತ ಸಂಘರ್ಷ ಸಮಿತಿಯಿಂದ ಇಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಯಾರು ಇತಿಹಾಸವನ್ನ ಮರ್ತಾರ ಅಥವಾ ಗೊತ್ತಿಲ್ಲ ಅವರಿಗೆ, ಅವ್ರ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ. ಅನಂತಕುಮಾರ್ ಹೆಗಡೆ ಅವರು ಮಾನ್ಯ ಕೇಂದ್ರ ಸಚಿವರು ಅವರ ಅಪ್ಪ ಅಮ್ಮನ ಬಗ್ಗೆ, ಅವರ ಹುಟ್ಟು ಸ್ಥಾನದ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ಆ ಒಂದು ಪುರೋಹಿತ ಶಾಹಿಗಳು ಆರ್ಯರು ಮಧ್ಯ ಏಷ್ಯಾದಿಂದ ಕೈಬಾರ ಕಣಿವ ಮೂಲಕ ನಮ್ಮ ದೇಶಕ್ಕೆ ಬಂದರು ಧನ ಮೇಯಿಸ್ತಾ ರೀ. ಅವರು ಪರದೇಶಿಗಳು, ಸ್ವದೇಶಿಗಳಲ್ಲ. ಅವರಿಗೆ ಅಪ್ಪ ಅಮ್ಮ ಇದ್ದಾರ? ನಾನು ಪ್ರಶ್ನೆ ಮಾಡ್ತೀನಿ. ಈ ಒಂದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಮೂಲಕ ಡಿ ಜಿ ಸಾಗರ್ ಬಣದ ಮೂಲಕ ಅನಂತಕುಮಾರ್ ಹೆಗಡೆ ಅವ್ರನ್ನ, ಕೇಂದ್ರ ಸಚಿವರನ್ನ, ಮಾನ್ಯ ಕೇಂದ್ರ ಸಚಿವರನ್ನ ನಾನು ಕೇಳ್ತೀನಿ. ನಮಗೆ ಜಾತ್ಯಾತೀತ ವಾದಿಗಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿರಲ್ಲ, ನಿಮಗೆ ಅಪ್ಪ ಅಮ್ಮ ಇದ್ದಾರ? ನಿಜವಾಗಲು ನೀವು ಸ್ವದೇಶಿಯರ ಅಂತಕ್ಕಂತ ಇತಿಹಾಸವನ್ನ ನೀವು ಪುನರ್ಮರಿಸಬೇಕು. ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಹೇಳ್ತಾ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಈ ಒಂದು ಮಾಧ್ಯಮದ ಮೂಲಕ ಈ ಒಂದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರನ್ನ ಕೂಡಲೇ ಸಚಿವ ಸ್ಥಾನದಿಂದ ತೆಗೆದುಬಿಸಿ ಹಾಕ್ಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ತಿದ್ವಿ.